ಪ್ರಮುಖವಾಗಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಗೋವಿಂದ ಇಂಡಸ್ಟ್ರಿಯಲ್ ಏರಿಯಾ ಸೇರಿದೆ. ಇವತ್ತು ನರಸಾಪುರದ ಮೇನ್ ರೋಡ್ ಇಂದ ಹಿಡ್ಕೊಂಡೆ ಮಾಲೂರು ತಂದ್ರೆ ಬೇಕಾಗಿ ಬೆಳೆದಿದೆ, ಎಲ್ಲ ನೂರಾರು ಕಾರ್ಖಾನೆಗೆ ಬಂದಿದೆ, ಸಾವಿರಾರು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅದರ ಒಂದು ಒಂದು ಭಾಗವಾಗಿದೆ ಇವತ್ತು ಎಚ್ ಡಿ ಕ್ಲಚ್ ಕಾರ್ಮಿಕ ಸಂಘ ಅಂತ ಹೇಳ್ತಿದೆ. ಆ ಎಚ್ ಡಿ ಕ್ಲಚಸ್ ಲಿಮಿಟೆಡಲ್ಲಿ ಒಂದು ಕಾರ್ಮಿಕ ಸಂಘ ಥಿಯೇಟರ್ ಅಂತ ಪ್ರಾರಂಭವಾಯಿತು. ಅಲ್ಲೊಂದು ಹಲವಾರು ಬೆಂಡಿಂಗ್ಗಳನ್ನು, ಒಂದು ಎರಡು ಮೂರು ಅಗ್ರಿಮೆಂಟ್ಗಳನ್ನು ಮಾಡಿ ಹಲವಾರು ಹೋರಾಟಗಳನ್ನು ಮಾಡಿದ ಪರಿಣಾಮವಾಗಿ ಆ ಒಂದು ಕಾರ್ಖಾನೆಯಲ್ಲಿ ಒಂದು ಅಗ್ರಿಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಇವತ್ತು ಅಲ್ಲಿರ್ತಕ್ಕಂಥ ಆಡಳಿತ ವರ್ಗದ ಒಂದು ದುರುದ್ದೇಶದಿಂದ ಬೇಗ ಸೆಟ್ ಮಾಡಲಿಕ್ಕಾಗಿಲ್ಲ. ಆ ಹೋರಾಟಗಳು ಮಾಡಿದ್ರಿಂದಲೇ ಮತ್ತು ಪ್ರಮುಖವಾಗಿ ಕುಸಿಲಬೇಕು ನಮ್ಮ ಜಿಲ್ಲಾಡಳಿತ ವಿಷಯದಲ್ಲಿ ನಮ್ಮ ಹಿಂದೆ ಇದ್ದಂಥ ನಾರಾಯಣ್ ಸರ್ ಎಸ್ ಕೆ ಅವರು ಮತ್ತು ಈಗಿರ್ತಕ್ಕಂಥ ಡಿ ಸಿ ಸಾಹೇಬರು ಅಶೋಕ್ ಬಜ್ರ ಅವರು ತುಂಬಾ ಕಾಳಜಿ ವಹಿಸಿ ಮುಂದುವರಿಸಿ ವಹಿಸಿ ಅಲ್ಲಿನ ಆಡಳಿತ ವರ್ಗದವರನ್ನ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮತ್ತು ರಸ್ತೆ ಕಚೇರಿಗೆ ಕರೆಸಿ ಒಂದು ಕಾರ್ಮಿಕರು ಕಷ್ಟದಲ್ಲಿದ್ದಾರೆ, ಒಂದೂವರೆ ವರ್ಷದಿಂದ ವೇತನ ಒಪ್ಪಂದ ಮಾಡದೇ ಇರುವಂಥದ್ದು ಸರಿಯಲ್ಲ, ನಿಮ್ಮದು ನಿಮ್ಮದು ಅಡಮಾನಿ ಧೋರಣೆ ಬಿಡಬೇಕು, ಮತ್ತು ಒಂದು ಡಿಸ್ಮಿಸ್ ಆಗಿರ್ತಕ್ಕಂಥ ಕಾರ್ಮಿಕರನ್ನು ಒಳಗೆ ತಗೋಬೇಕು, ಮತ್ತು ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿಬಿಟ್ಟು ಒಟ್ಟಾಡಿ ಹೇಳಿದ್ರಿಂದ ಒಂದು ಜಿಲ್ಲಾಡಳಿತದ ಒಂದು ಒತ್ತಡದ ಪರಿಣಾಮವಾಗಿ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಆ ಸಂಘದೊಂದಿಗೆ ಮಾಲೀಕರು ಒಂದು ಒಪ್ಪಂದಕ್ಕೆ ಬಂದಿರುವಂಥದ್ದು. ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಅದೇ ರೀತಿಯಾಗಿ ಸೌಹಾರ್ದ ವಾತಾವರಣವನ್ನು ಎಕ್ಸಿಡಿಯವರು ಕಾರ್ಮಿಕ ಕಾರ್ಖಾನೆಯ ಆಡಳಿತ ವರ್ಗ ಕಾರ್ಮಿಕ ಸಮುದಾಯಕ್ಕೆ ಮುಂದುವರಿಸ್ಕೊಂಡೋಗಬೇಕು ಅನ್ನೋದನ್ನು ಸಹ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಪ್ರಮುಖವಾಗಿ ಕಾರ್ಖಾನೆಯಲ್ಲಿ ಏನಾದರೂ ಸಮಸ್ಯೆಗಳಾದರೆ ಕಾರ್ಮಿಕರು ಬರೋದಿಲ್ಲ, ಅಲ್ಲಿಗೆ ಕಾರ್ಮಿಕ ಇಲಾಖೆಯವರು ಬರೋದಿಲ್ಲ. ಮೊದಲನೇ ಪೊಲೀಸವರು ಬಂದು ಬರ್ತಾರೆ ಈಗಿರ್ತಕ್ಕಂಥ ವಾತಾವರಣ ಅಲ್ಲಿ, ಮತ್ತು ಅಲ್ಲಿನ ಆಡಳಿತ ವರ್ಗದವರು ಸುತ್ತಮುತ್ತ ಇರ್ತಕ್ಕಂಥ ಕೆಲವು ಬ್ರೋಕರ್ಗಳನ್ನು ಗುಂಡಗಳನ್ನು ಬಳಸಿಕೊಂಡು ಕಾರ್ಮಿಕರ ಮೇಲೆ ದೌರ್ಜನ್ಯಗಳನ್ನು ಮಾಡೋ ಸ್ಥಿತಿಗೆ ಬರ್ತಾ ಇದೆ. ಇವತ್ತು ಕಾರ್ಖಾನೆಗಳಲ್ಲಿ ಕಾರ್ಮಿಕ ಸಂಘ ಕಟ್ಕೊಂಡ್ರೆ ಅಲ್ಲಿ ನ್ಯಾಯಯುತವಾಗಿ ಕೆಲಸ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತದೆ, ಮತ್ತು ಸೌಹಾರ್ದವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡು ಒಂದು ಒಪ್ಪಂದಗಳ ಮೂಲಕವಾಗಿ ಮಾತುಕತೆ ಮೂಲಕವಾಗಿ ಕಾರ್ಖಾನೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ನಾವೆಲ್ಲರೂ. ಇವತ್ತು ಜಮೀನುಗಳನ್ನು ಕಳ್ಕೊಂಡಿದ್ದಾರೆ ರೈತರು, ಅಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಸಾಕಷ್ಟು ಕುಟುಂಬಗಳಿಗೆ ಕೆಲಸ ಕೊಡ್ತಾ ಇಲ್ಲ, ಸ್ಥಳೀಯ ಉದ್ಯೋಗ ಕೊಡ್ತಾ ಇಲ್ಲ. ಅಲ್ಲಿ ಇವತ್ತು ಕಾರ್ಮಿಕ ಏನು ಒಂದು ಲಕ್ಷಾಂತರ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಮಿಕ ಇಲಾಖೆ ತುಂಬ ನಿರ್ಲಕ್ಷ್ಯ ವಹಿಸಿದೆ ಅಂತಲೇ ನನಗೆ ಇರ್ತಕ್ಕಂಥ ಅನುಭವ. ಹೇಗೆಂದರೆ ಇವತ್ತು ಒಂದು ಕಾರ್ಖಾನೆಯಲ್ಲಿ ಕಾರ್ಮಿಕ ಸಂಘ ಕಟ್ಕೊಳ್ಳುವಂಥದ್ದು ಅವರ ಹಕ್ಕು, ಅದ್ರ ಜೊತೆಗೆ ಒಪ್ಪಂದ ಮಾಡ್ಕೋಬೇಕಾಗಿರೋದು, ಮಾತುಕತೆ ಮಾಡಬೇಕಾಗಿರೋದು ಆ ಕಾರ್ಮಿಕ ಆ ಕಾರ್ಖಾನೆ ಇರ್ತಕ್ಕಂಥ ಆಡಳಿತ ವರ್ಗದ ಒಂದು ಮೊದಲನೇ ಕರ್ತವ್ಯ ಜವಾಬ್ದಾರಿ. ಆದರೆ ಏನು ಮಾಡ್ತಾ ಇದ್ದಾರೆ, ಕಾರ್ಮಿಕರ ಹಕ್ಕುಗಳನ್ನು ಮೊಟ್ಟಪಡಿಸಲಿಕ್ಕೆ ಇನ್ನೊಂದು ಕಾರ್ಮಿಕ ಸಂಘಗಳನ್ನು ಕಟ್ಟುವಂಥದ್ದು, ಅವ್ರ ಮೇಲೆ ದಾಳಿ ದೌರ್ಜನ್ಯಗಳನ್ನು ಮಾಡುವಂಥದ್ದು ಇವತ್ತು ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ನಾವು ಇವತ್ತು ಜಿಲ್ಲಾಡಳಿತಕ್ಕೆ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ, ಇವತ್ತೇನು ಎಕ್ಸ್ ಡಿ ಕೈಗಾರಿಕಾ ಪ್ರಾಂಗಣದಲ್ಲಿರ್ತಕ್ಕಂಥ ಎಕ್ಸ್ ಡಿ ಕಾರ್ಖಾನೆಯ ಬಗ್ಗೆ ಏನೊಂದು ಸಹಾನುಭೂತಿಯನ್ನು ತೋರಿಸಿ ಕಾರ್ಮಿಕ ಹಕ್ಕುಗಳ ರಕ್ಷಣೆಗೆ ಜಿಲ್ಲಾಡಳಿತ ಮುಂದಾಗಿತ್ತು. ನಾವು ಮಾತಾಡೋ ಸಂದರ್ಭದಲ್ಲೂ ನಮ್ಮ ಕಾರ್ಮಿಕ ಇಲಾಖೆಯ ಆಯುಕ್ತರಾಗಿದ್ದರು, ಹಿಂದೆ ಆಯುಕ್ತರಾಗಿದ್ದಂಥವ್ರು ಕಮಿಷನರ್ ಆಗಿದ್ದರು ಲೇಬರ್ ಕಮಿಷನ್ ನಮ್ಮ ಅಕ್ರಮಜ ಸರ್ ಅವರು, ಅವ್ರಿಗೂ ನಾವು ಹೇಳಿದ್ವಿ ಸರ್ ಸಮಸ್ಯೆ ಬಂದ ಮೇಲೆ ಎಂಟ್ರಿ ಆಗೋದಕ್ಕಿಂತಲೂ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ ಆ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಕಾರ್ಮಿಕರ ಹಕ್ಕುಗಳು ದಮನ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಮಧ್ಯಪ್ರವೇಶ ಮಾಡಬೇಕು, ಒಂದು ಎನ್ಕ್ವೈರಿ ಮಾಡಬೇಕು, ತಪಾಸಣೆ ನಡೆಸಬೇಕು, ಆಗುವಂಥದ್ದನ್ನು ನಾವು ಒತ್ತಾಯ ಮಾಡಿದ್ವಿ. ಈಗಲೂ ನೀವು ಹೋಗ್ಬೋದು ಒತ್ತಾಯ ಮಾಡಬೇಕು. ಈಗ ನೋಡಿ ಬೇರೆ ಬೇರೆ ಇಂಡಸ್ಟ್ರೀಸು ಒಂದು ವರ್ಷ ಕೆಲಸ ಮಾಡ್ಕೊಡ್ತಾರೆ, ಒಂದು ವರ್ಷ ಆದಮೇಲೆ ಮನೆಗೆ ಕಳಿಸ್ಬಿಡ್ತಾರೆ, ಎಲ್ಲ ಟೀನೇಜ್ ಹುಡುಗರು ಪಿ ಯು ಸಿ ಡಿಗ್ರಿ ಮಾಡ್ಕೊಂಡಿರ್ತಾರೆ, ಮತ್ತು ಲೋಕಲ್ ಎಸ್ ಕೆಲಸ ಕೊಡ್ತಾ ಇಲ್ಲ, ಒಂದು ವರ್ಷ ಆದಮೇಲೆ ಮನೆಗೆ ಕಳಿಸ್ಬಿಡ್ತಾರೆ, ಮತ್ತೆ ಕೆಲಸ ಕೊಡೋದಿಲ್ಲ. ಈ ರೀತಿಯಾದಂಥ ಒಂದು ದೌರ್ಜನ್ಯ ನೀತಿ ಇವತ್ತು ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ. ಅದಕ್ಕೆ ಕಾರ್ಖಾನೆಗಳ ಹೆಸರನ್ನು ನಾವು ಹೇಳಲಿಕ್ಕೆ ಹೋಗೋದಿಲ್ಲ, ಅದಕ್ಕೆ ನಾನು ಜಿಲ್ಲಾಡಳಿತದಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಒಂದು ಟೀಮನ್ನು ಕಾರ್ಮಿಕ ಇಲಾಖೆ ಟೀಮನ್ನು ಪ್ರತಿ ಕಾರ್ಖಾನೆಗೂ ತಪಾಸಣೆಗೆ ಕಳಿಸ್ಬೇಕು. ಅಲ್ಲಿ ಏನು ಕಾರ್ಮಿಕ ಕಾನೂನು ಉಲ್ಲಂಘನೆ ಆಗ್ತಾ ಇದೆ,
ಅದ್ರ ಬಗ್ಗೆ ತಾವು ಈಗ ನಿಮ್ಮ ತಾಯಿ ಆಯುಕ್ತರಾಗಿದ್ರೆ ಕಾರಣ ತಾನು ನಿಮಗೆ ಕಾಳಜಿ ಇದೆ, ಅದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತದಲ್ಲಿ ನಾವು ಮನವಿಯನ್ನು